ರಾಜ್ಯದಲ್ಲಿ ಚುನಾವಣಾ ರಣಕಣ ರಂಗೇರಿದ್ದು ಅಭ್ಯರ್ಥಿಗಳು ತಮ್ಮ ಗೆಲುವಿಗಾಗಿ ಕಸರತ್ತನ್ನ ನಡೆಸುತ್ತಿದ್ದಾರೆ ಮತ್ತೊಂದು ಕಡೆ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಮತಪ್ರಚಾರ ಎಲೆಕ್ಷನ್ ಡೇ ಸದ್ದು ಇನ್ನು ಈ ನಡುವೆ ಇದೀಗ ಚುನಾವಣಾ ಸಮೀಕ್ಷೆಗಳು ವಿವಿಧ ಉತ್ತರವನ್ನ ಹೊರಹಾಕ್ತಿದ್ದಾವೆ ಈ ಬೆನ್ನಲ್ಲೇ ನಿಮ್ಮ ಜೀ ಕನ್ನಡ ನ್ಯೂಸ್ ಕೂಡ ನಿಖರವಾದ ಮಾಹಿತಿಯೊಂದಿಗೆ ಯಾರು ಗೆಲ್ತಾರೆ ಯಾರು ಅಧಿಕಾರದ ಚುಕ್ಕಾಣಿ ಹಿಡಿತಾರೆ ಅನ್ನುವ ಸಮೀಕ್ಷೆ ಮಾಡಿದೆ ಹಾಗಾದ್ರೆ ಉತ್ತರ ಏನು ನೀವೇ ನೋಡಿ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ವಿಧಾನಸಭೆ ಚುನಾವಣೆ ಕಾವು ಪಡೆದುಕೊಳ್ಳುತ್ತಾ ಇದೆ ರಾಜ್ಯ ಅಷ್ಟೇ ಅಲ್ಲ ದೇಶದಲ್ಲೇ ಈ ಚುನಾವಣೆ ಸದ್ದು ಮಾಡುತ್ತಾ ಇದ್ದು ಸಾಕಷ್ಟು ಸಮೀಕ್ಷೆಗಳು ಕೂಡ ನಡೆಸಿ ಯಾವ ಸರ್ಕಾರ ಅಧಿಕಾರ ಹಿಡಿಯುತ್ತೆ ಅನ್ನೋದನ್ನ ಹೊರಹಾಕಿದೆ ಈ ನಡುವೆ ದೇಶದ ಅತಿದೊಡ್ಡ ನ್ಯೂಸ್ ಚಾನೆಲ್ ನಿಮ್ಮ ಜೀ ಕನ್ನಡ ನ್ಯೂಸ್ ಪಕ್ಕಾ ಮಾಹಿತಿಯೊಂದಿಗೆ ಚುನಾವಣೆ ಪೂರ್ವೋತ್ತರ ಸಮೀಕ್ಷೆ ಹೊರಹಾಕಿದೆ ಕರುನಾಡ ಕುರುಕ್ಷೇತ್ರದಲ್ಲಿ ಯಾರ ಪಾರುಪತ್ಯ ಸ್ಥಾಪನೆಗೊಳ್ಳಲಿದೆ ಮತ್ತೆ ಅಧಿಕಾರಕ್ಕೆ ಬರುತ್ತಾ ಆಡಳಿತರೂಢ ಬಿಜೆಪಿ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಅಂತಾನ ಮತದಾರ ಅನೂದ್ರ ಮಧ್ಯೆ ಕುಮಾರಸ್ವಾಮಿಗೆ ಸಿಗುತ್ತಾ ಮತ್ತೊಂದು ಅವಕಾಶ ಅನೂದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಜೀ ಕನ್ನಡ ನ್ಯೂಸ್ ಪಕ್ಕಾ ಮಾಹಿತಿಯನ್ನ ನೀಡಲಿದೆ ಹಾಗಾದ್ರೆ ಯಾರಿಗೆ ಮುನ್ನಡೆ ಯಾರಿಗೆ ಹಿನ್ನಡೆ ಎಂಬುದರ ಡೀಟೇಲ್ಸ್ ಇಲ್ಲಿದೆ ರಾಜ್ಯದಲ್ಲಿ ಸಮಸ್ಯೆಗಳ ಸೇರಿದಂತೆ ಇನ್ನಿತರ ವಿಷಯಗಳ ಬಗ್ಗೆ ಪ್ರಶ್ನೆಯನ್ನ ಜೀ ಕನ್ನಡ ನ್ಯೂಸ್ ಮತದಾರ ಪ್ರಭುಗಳ ಮುಂದಿಟ್ಟಿತ್ತು ಅದಲ್ಲದೆ ಮತದಾರ ಪ್ರಭು ಯಾರ ಪರ ಒಲಿಪನ್ನ ತೋರಿದ್ದಾರೆ ಅನ್ನುವ ಆ ಎಲ್ಲ ಪ್ರಶ್ನೆಗಳ ಫಲಿತಾಂಶವೇನು ಅನ್ನೋದನ್ನ ನೋಡ್ತಾ ಹೋದ್ರೆ ರಾಜ್ಯದಲ್ಲಿ ಪ್ರಾಂತ್ಯವಾರು ಪಡೆಯಲಿರುವಂತಹ ಸ್ಥಾನಗಳನ್ನ ನೋಡ್ತಾ ಹೋದ್ರೆ ಮಧ್ಯ ಕರ್ನಾಟಕ ಭಾಗದ 26 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 18 ರಿಂದ 23 ಬರುವ ಸಾಧ್ಯತೆ ಇದೆ ಬಳಿಕ ಕಾಂಗ್ರೆಸ್ 3 ರಿಂದ 8 ಜೆಡಿಎಸ್ ಮತ್ತು ಎತರೆ 0 ಸುತ್ತಲಿದ್ದಾರೆ ಕರಾವಳಿ ಕರ್ನಾಟಕ ಭಾಗದ 21 ಸ್ಥಾನಗಳಲ್ಲಿ ಬಿಜೆಪಿಗೆ 15 ರಿಂದ 20 ಸೀಟ್ ಕಾಂಗ್ರೆಸ್ಗೆ 1 ರಿಂದ 6 ಜೆಡಿಎಸ್ ಖಾತೆ ಓಪನ್ ಮಾಡುವುದಿಲ್ಲ ಇತ್ತ ಬೆಂಗಳೂರು ಮಹಾನಗರದ 32 ಸ್ಥಾನಗಳಲ್ಲಿ ಬಿಜೆಪಿಗೆ ಸುಮಾರು 13 ರಿಂದ 18 ಕಾಂಗ್ರೆಸ್ನಲ್ಲಿ 11 ರಿಂದ 16 ಆದರೆ ಜೆಡಿಎಸ್ನಲ್ಲಿ 0 ರಿಂದ 2 ಅಭ್ಯರ್ಥಿಗಳು ವಿಜಯ ಪತಾಕೆ ಹಾರಿಸಲಿದ್ದಾರೆ ಇನ್ನು ಹೈದರಾಬಾದ್ ಕರ್ನಾಟಕದ 40 ಸ್ಥಾನಗಳಲ್ಲಿ ಬಿಜೆಪಿಗೆ 12 ರಿಂದ 17 ಸ್ಥಾನ ಕಾಂಗ್ರೆಸ್ಗೆ 19 ರಿಂದ 24 ಸ್ಥಾನ ಜೆಡಿಎಸ್ಗೆ 1 ರಿಂದ 3 ಸ್ಥಾನ ವಶಪಡಿಸಿಕೊಂಡ್ರೆ ಇತರ ಕೂಡ 1 ಸ್ಥಾನ ಕಬ್ಜಾ ಮಾಡಲಿದೆ ಇತ್ತ ಮುಂಬೈ ಕರ್ನಾಟಕದಲ್ಲೂ ಬಿಜೆಪಿ ಕಮಾಲ್ ಮಾಡಲಿದ್ದು ಒಟ್ಟು 50 ಕ್ಷೇತ್ರಗಳಲ್ಲಿ 27 ರಿಂದ 32 ಕ್ಷೇತ್ರಗಳಲ್ಲಿ ಕಮಲ ಅರಳಿಸಲಿದೆ ಅಲ್ಲದೆ ಕಾಂಗ್ರೆಸ್ ಕೂಡ 19 ರಿಂದ 24 ಸ್ಥಾನಗಳನ್ನ ಗೆಲ್ಲಲಿದೆ ಜೆಡಿಎಸ್ ಕೂಡ 1 ರಿಂದ 2 ಎತರೆ 1 ಕ್ಷೇತ್ರವನ್ನ ವಶಪಡಿಸಿಕೊಳ್ಳಲಿದೆ ಇನ್ನು ಮೈಸೂರು ಕರ್ನಾಟಕ ಭಾಗದಲ್ಲಿ ಕಣ್ಣಿಟ್ಟಿದ್ದಂತಹ ಬಿಜೆಪಿಗೆ ಕೊಂಚ ಹೊಡೆತ ಬೀಳಲಿದೆ ಒಟ್ಟು 55 ಕ್ಷೇತ್ರಗಳಲ್ಲಿ ಬಿಜೆಪಿಗೆ 8 ರಿಂದ 13 ಸ್ಥಾನ ಮಾತ್ರ ಬಿಜೆಪಿ ವಿಜಯ ಸಾಧಿಸಲಿದೆ ಇತ್ತ ಕಾಂಗ್ರೆಸ್ ಕೂಡ 24 ರಿಂದ 29 ಕ್ಷೇತ್ರಗಳಲ್ಲಿ ಅಬ್ಬರಿಸಲಿದೆ ಆದರೆ ಜೆಡಿಎಸ್ ಮಾತ್ರ ಎರಡು ಪಕ್ಷಗಳಿಗೆ ಟಕ್ಕರ್ ಕೊಡಲಿದೆ ಒಟ್ಟು 55 ಕ್ಷೇತ್ರಗಳಲ್ಲಿ 24 ರಿಂದ 29 ಕ್ಷೇತ್ರಗಳನ್ನ ಕಬ್ಜಾ ಮಾಡಲಿದೆ ಇನ್ನು ಎತರೆ ಕೂಡ 1 ರಿಂದ 3 ಸ್ಥಾನ ಗೆಲ್ಲುವಂತಹ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬಿಜೆಪಿ ಮಾತ್ರ 224 ಕ್ಷೇತ್ರಗಳಲ್ಲಿ 103 ರಿಂದ 115 ಸ್ಥಾನಗಳನ್ನ ಪಡೆದು ಪೂರ್ಣ ಬಹುಮತ ಪಡೆದ್ರೆ ಕಾಂಗ್ರೆಸ್ 79 ರಿಂದ 91 ಸ್ಥಾನಗಳನ್ನ ಪಡೆದು ಎರಡನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಲಿದೆ ಇನ್ನು ಜೆಡಿಎಸ್ ಕೂಡ 26 ರಿಂದ 36 ಕ್ಷೇತ್ರಗಳಲ್ಲಿ ತೆನೆ ಬೆಳೆಯಲಿದೆ ಅಲ್ಲದೆ ಎತರೆ ಕೂಡ 1 ರಿಂದ 3 ಸ್ಥಾನಗಳನ್ನ ಗೆಲ್ಲಲಿದೆ ಅಂತ ಜೀ ಕನ್ನಡ ನ್ಯೂಸ್ ಪಕ್ಕಾ ಸಮೀಕ್ಷೆಯಾಗಿದೆ ಬ್ಯೂರೋ ರಿಪೋರ್ಟ್ ಜೀ ಕನ್ನಡ ನ್ಯೂಸ್ ಬೆಂಗಳೂರು ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ